समस्त विजयनगर चैनल वीक्षक नमस्कार विजयनगर वार्ते स्वागत मुख्यांश तालूक आडळितांग नेरवेरिद देवर दासिम्मय्यनवर जयंती वचनकार दासिम्मय्य बसवण्णनवरिगिंतलू मोदलिगरु माबा सोमण्ण स्पष्ट चिक्कमगळूरिनल्लि निर्माणगोळ्ळलिरुव किरु विमान निल्दाण स्थळक्के भेटि नीडि ಸ್ಥಳ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಮೂಲಸೌಕರ್ಯ ಸಚಿವ ಆನಂದ್ ಸಿಂಗ್ ಜೆಪಿ ಭವನದಲ್ಲಿ ನೆರವೇರಿದ ನಿವೇಶನ ಮತ್ತು ವಸತಿ ರಹಿತರ ಸಮಾವೇಶ ನಿವೇಶನ ರಹಿತರಿಗೆ ವಸತಿ ಹಂಚಿಕೆ ಮಾಡುವಂತೆ ಸಚಿವರಿಗೆ ಆಗ್ರಹಿಸಿದ ಸಮಾವೇಶದ ಆಯೋಜಕರು ಒಂದೂವರೆ ಕೋಟಿ ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ಹಂಪಿ ರಸ್ತೆ ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ ಸಾಕಷ್ಟು ಅನುದಾನ ತರುತ್ತಿರುವ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದನೆ ತಿಳಿಸಿದ ಮಾಜಿ ಹುಡಾ ಅಧ್ಯಕ್ಷ ಎಲ್ ಸಿದ್ದನಗೌಡ ವೆಂಕಟಾಪುರ ಗ್ರಾಮದಿಂದ ಕಾಣೆಯಾದ 20 ವರ್ಷದ ಯುವತಿ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ ಇದೀಗ ವಾರ್ತೆಗಳ ವಿವರ ದಿನಾಂಕ 17 ರಂದು ಹೊಸಪೇಟೆ ತಾಲೂಕು ಆಡಳಿತಾಂಗದಿಂದ ದೇವರ ದಾಸಿಮಯ್ಯನವರ ಜಯಂತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕೋವಿಡ್ 19 ರ ಎರಡನೇ ಅಲೆಯ ಹಿನ್ನೆಲೆಯಲ್ಲಿ ಸರಳವಾಗಿ ಜಯಂತಿಯನ್ನ ಆಚರಿಸಿ ಪ್ರತಿಯೊಬ್ಬರು ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕೆಂದು ತಹಶೀಲ್ದಾರ್ ವಿಶ್ವನಾಥ್ರವರು ಸಾರ್ವಜನಿಕರಲ್ಲಿ ಕೋರಿಕೊಂಡರು ಹೊಸಪೇಟೆಯ ತಹಶೀಲ್ದಾರ್ರವರ ಕಚೇರಿಯ ಆವರಣದಲ್ಲಿ ದಿನಾಂಕ 17 ರಂದು ದೇವರ ದಾಸಿಮಯ್ಯನವರ ಜಯಂತಿ ಏರ್ಪಡಿಸಲಾಗಿತ್ತು ತನ್ನಿಮಿತ್ಯ ತಾಲೂಕು ಆಡಳಿತಾಂಗ ಸೇರಿದಂತೆ ನೇಕಾರ ಸಮುದಾಯದ ಮುಖಂಡರಿಂದ ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಗೈಯುವ ಮೂಲಕ ಸರಳವಾಗಿ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ಈ ವೇಳೆ ಶಿಕ್ಷಕ ಬಸವರಾಜರವರು ದೇವರ ದಾಸಿಮಯ್ಯನವರ ವಚನಗಳು ಮನುಕುಲಕ್ಕೆ ನೀಡಿದ ಸಂದೇಶಗಳ ಕುರಿತು ಪರಿಚಯಿಸಿಕೊಟ್ಟರು ಸುಮಾರು 150 ವಚನಗಳನ್ನ ನಮ್ಮ ದೇವರ ದಾಸಿಮಯ್ಯವರು ಕೊಡ್ತಾರೆ ಅದರಲ್ಲಿ ನೋಡೋದಾದ್ರೆ ಅವರು ಮೊದಲಿಗೆ ದುಗ್ಗವ್ವೆ ತನ್ನ ಹೆಂಡತಿಯ ಬಗ್ಗೆನೇ ಒಂದು ವಚನವನ್ನ ಬರೀತಾರೆ ಏನಂದ್ರೆ ಬಂಧುದನರೆದು ಬಳಸುವಳು ಬಂಧುದರ ಪರಿಣಾಮಿಸುವಳು ಬಂಧು ಬಳಗವ ಮರಸುವಳು ದುಗ್ಗಳೆಯ ತಂದು ಬದುಕಿದನ ಕಾಣ ರಾಮನಾಥ ಅಂತ ಹೇಳಿ ತನ್ನ ಹೆಂಡತಿ ದುಗ್ಗಳೆ ನಮ್ಮಿಬ್ಬರ ಹೇಗಿತ್ತು ಅನ್ನುವ ಸಂಬಂಧದನ್ನು ಕೂಡ ತನ್ನ ವಚನದಲ್ಲಿ ಕಟ್ಟಿಕೊಡುವಂತಹ ವಚನಕಾರರು ದೇವರ ದಾಸಿಮಯ್ಯ ಆಗಿದ್ರು ಅಷ್ಟೇ ಅಲ್ಲದೆ ಅವರು ಮತ್ತೊಂದು ಭಕ್ತಿಯ ಬಗ್ಗೆ ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದಳು ವಿಷಪರಿಸಿದಂತೆ ಕಾಣ ರಾಮನಾಥ ಅಂತ ಹೇಳಿ ಅಂದ್ರೆ ಸತಿಪತಿಗಳು ಹೇಗೆಲ್ಲ ಸಂಸಾರವನ್ನು ಮಾಡಬೇಕನ್ನುವಂತಹ ಸಂದೇಶವನ್ನು ಕೊಟ್ಟಂತವರು ದೇವರ ದಾಸಿಮಯ್ಯ ಅವರು ಅಷ್ಟೇ ಅಲ್ಲದೆ ತನ್ನ ಭಕ್ತಿಯ ಬಗ್ಗೆ ಕೂಡ ಅವರು ವಚನವನ್ನು ಬರೀತಾರೆ ಹರ ತನ್ನ ಭಕ್ತರ ತಿರಿಯುವಂತೆ ಮಾಡುವ ಬರೆದು ನೋಡುವ ಸುವರ್ಣ ಚಿನ್ನದಂತೆ ಅರದಿ ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿಕೊಂಬ ಕಾದ ವಚನಕಾರ ಜಡ ದಾಸಿಮಯ್ಯ ಆಗಿದ್ರು ಅಷ್ಟೇ ಅಲ್ಲದೆ 10ನೇ ಶತಮಾನದಲ್ಲಿ ಪಂಪ ಪೊನ್ನ ರನ್ನಂತ ಮಹಾನ್ ಕವಿಗಳು ಸಾಹಿತ್ಯದವರ ಶ್ರೀಮಂತಿಕೆಯನ್ನು ಹೊಂದಿದ್ರು ಅಂದ್ರೆ ಅವರು ದೇವರುಗಳನ್ನು ಕುರಿತು ಬರೀತಿದ್ರು ತಮ್ಮ ರಾಜರನ್ನು ಕುರಿತು ಬರೀತಿದ್ರು ಆದ್ರೆ ಜನಸಾಮಾನ್ಯವರಾಗಿ ಬರೆದಂತಹ ಮೊದಲ ವಚನಕಾರ ಅಂತಂದ್ರೆ ಜಡ ದಾಸಿಮಯ್ಯ ಅವರು ಅದಕ್ಕೆ ಅವ್ರು ಹೇಳ್ತಾರೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೊಮ್ಮೆ ಜರಿದು ನುಡಿಯದಿರು ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂದ್ರೆ ದೇವರನ್ನೇ ಪ್ರಶ್ನೆ ಮಾಡ್ತಾರೆ ಹಸಿವಿನ ಬವಣೆ ಏನಂತದ್ದು ಬಡತನದ ಬವಣೆ ಎಂತದ್ದು ಒಮ್ಮೆ ನೀನು ಹಸಿದು ನೋಡು ಅವಾಗ ಗೊತ್ತಾಗ್ತದೆ ಅನ್ನುವಂತಹ ಪ್ರಶ್ನೆ ಮಾಡುವಂತಹ ವಚನಕಾರ ಯಾರಾದ್ರೆ ಅಂತ ದೇವರ ದಾಸಿಮಯ್ಯ ಅವರು ನಿಜವೂ ಕೂಡ ಅವರ ಶಿವಭಕ್ತಿ ಮೆಚ್ಚುವಂತದ್ದು ಮತ್ತು ಸರ್ವಕಾಲಕ್ಕೂ ಕೂಡ ಅವರ ವಚನಗಳ ಕಾಲಗಳು ಇರ್ತವೆ ಇವತ್ತಿಗೂ ಕೂಡ ಅವರ ವಚನಗಳು ಈಗಾಗಲೇ ನಾವು ಅವರ ಆದರ್ಶವನ್ನ ಸತಿಪತಿಗಳೊಂದಾದ ಭಕ್ತಿ ಶಿವವಾಗೆ ಅರ್ಪಿತವಾಗದು ಅಂದ್ರೆ ನಮ್ಮ ಬದುಕಿನಲ್ಲಿ ಕೂಡ ಹೇಗೆ ನಮ್ಮ ಸಾಂಸಾರಿಕ ಜೀವನವನ್ನು ನಡೆಸಬೇಕು ಅನ್ನುವಂತಹ ಸಂದೇಶವನ್ನ ಕೂಡ ಕೊಟ್ಟಂತಹ ಮತ್ತು ಜನಸಾಮಾನ್ಯರ ಬಗ್ಗೆ ಹೆಚ್ಚಿನ ಅರಿವನ್ನು ಉಂಟು ಮಾಡಿರುವಂತಹ ವಚನಗಳನ್ನು ಕೊಟ್ಟಂತ ದೇವರ ದಾಸಿಮಯ್ಯ ಸರ್ವಕಾಲಕ್ಕೂ ಸಲ್ಲುವ ಶ್ರೇಷ್ಠ ವಚನಕಾರರಾಗಿರುತ್ತಾರೆ ಅವರ ವಚನಗಳನ್ನ ನಾವು ನೀವೆಲ್ಲರೂ ಕೂಡ ಅರ್ಥೈಸಿಕೊಂಡು ಅವರ ಆದರ್ಶದಂತೆ ನಮ್ಮ ಬದುಕನ್ನ ನಡೆಸೋಣ ಅಂತ ಹೇಳ್ತಾ ನನ್ನ ನುಡಿಗಳಿಗೆ ಏನು ನೇಕಾರರಲ್ಲಿ 7 ಪಂಗಡಗಳಿದ್ದು ನೇಕಾರರ ಸಮುದಾಯದಲ್ಲಿ ಜನಿಸಿದ್ದೇವೆ ಎಂದು ಹೇಳಿಕೊಳ್ಳುವುದಕ್ಕೆ ಖುಷಿ ಎನಿಸುತ್ತದೆ ಎಂದು ಬೋಡ ರಾಮಪ್ಪ ತಿಳಿಸಿದರು ಈ ಸುಂದರ ಸಮಯದಲ್ಲಿ ನೇಕಾರ ಒಕ್ಕೂಟ ವತಿಯಿಂದ ನಮ್ಮ ನೇಕಾರ ಇದರಲ್ಲಿದ್ದ 7 ಪಂಗಡಗಳಿದ್ದಾವೆ ಅದರಲ್ಲಿ ನೇಕಾರ ಸಮಾಜದ ದೇವರ ದಾಸಿಮಯ್ಯನವರು ಮೊದಲೇ ವಚನಕಾರರಾಗಿದ್ದು ನಮ್ಮ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ದೇವರ ದಾಸಿಮಯ್ಯ ಶುಭಾಶಯಗಳು ಹೇಳ್ತಾ ನಮಗೆಲ್ಲರಿಗೂ ಹಾಗೆ
ಕಚೇರಿಯಲ್ಲಿ ತಹಸೀಲ್ದಾರ್ ಅವರು ಮತ್ತು ನಮ್ಮ ಆಡಳಿತ ಕಚೇರಿ ಅವರು ಎಲ್ಲರೂ ಈ ಸರಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಅಂತ ನಮ್ಗೆ ಭಾಳ ಸಂತೋಷವಾಗ್ತಾ ಇದೆ. ಇದರಂತೆ ಪ್ರತಿ ವರ್ಷವೂ ಮಾಡಲಿ ಅಂತ ದೇವ್ರನ್ನ ಆರಾಧಿಸ್ತಾ ಇದೇ ಒಂದು ಜೈಹಿಸಬೇಕಲ್ಲ. ಇನ್ನು ನಿವೃತ್ತ ಶಿಕ್ಷಕ ಮತ್ತು ಕಲಾವಿದರಾದ ಮಾಬಾ ಸೋಮಣ್ಣನವರು ಮಾತನಾಡಿ, ದೇವರ ದಾಸಿಮಯ್ಯನವರು ಬಸವಣ್ಣನವರಿಗಿಂತ ಮೊದಲಿಗರು, 10ನೇ ಶತಮಾನದಲ್ಲೇ ವಚನ ಚಳುವಳಿ ನಡೆಸಿದ್ದರು ಎನ್ನುತ್ತ ಸತಿಪತಿಯ ನಡುವಿನ ಬಾಂಧವ್ಯದ ಕುರಿತು ಪರಿಚಯಿಸಿಕೊಟ್ಟರು. ಅವರು ದೇವರ ದಾಸಿಮಯ್ಯನವರು ಆದ್ಯ ವಚನಕಾರರು ಅಂದ್ರೆ ಬಸವಣ್ಣನಿಗಿಂತಲೂ ಹಿರಿಯರಾಗಿರ್ತಕ್ಕಂಥವರು. ಬಸವಣ್ಣನವರ ಕಾಲಕ್ಕಿಂತಲೂ ಮುಂಚೆ ಬಂದಂತ ಶರಣರು ವಚನಕಾರರು, ವಚನ ಸಾಹಿತ್ಯ ವಚನ ಚಳುವಳಿ ಅವಾಗಲೇ ನಡೆದಿತ್ತು. ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತುಂಬ ಬಡತನ ಅಂದ್ರೆ ಬಡತನ, ಬಟ್ಟೆ ನೇಯುವ ಕೆಲಸ ಅವರು. ಅಷ್ಟು ಆದಮೇಲೆ ವಯಸ್ಸಿಗೆ ಬರ್ತಾರೆ, ಬಹಳ ಪ್ರಸ್ತುತವಾದಂತಹ ವಿಷಯ ಇದು. ವಯಸ್ಸಿಗೆ ಬರ್ತಾರೆ, ಕನ್ಯಾ ನೋಡ್ತಾರೆ. ನಾವೆಲ್ಲ ಇವತ್ತು ಕನ್ಯಾ ನೋಡಕ್ಕೆ ಹೋದಾಗ ಕನ್ಯೆಯನ್ನು ಮದುವ ನೋಡ್ತಾನೆ, ಮನೆಯವರು ಅವ್ರಿಗೆ ಕೊಡೋ ತಾಕತ್ತು ಎಷ್ಟೈತಿ ಅಂತ ನಾವೆಲ್ಲರೂ ಹಿರಿಯರು ನೋಡ್ತೇವೆ. ಆದರೆ ದೇವರ ದಾಸಿಮಯ್ಯನವರು ನೋಡಿದ್ದು ಏನು ಅಂತಂದರೆ ಆ ಹುಡುಗಿಯ ರೂಪ ಸೌಂದರ್ಯವನ್ನಲ್ಲ, ಅವರು ಎಲ್ಲೇ ಹೋದರೂ ಕೂಡ ಒಂದು ಪರೀಕ್ಷೆಯನ್ನು ನಡೆಸಿದ್ರು. ಅವರು ಈ ಸುಗ್ಗಲೆಯ ಮನೆಗೆ ಹೋದಾಗ ಒಂದು ಪರೀಕ್ಷೆ ಇಡ್ತಾರೆ. ಏನು ಅಂದರೆ ಒಂದು ಮುಷ್ಟಿ ಅಕ್ಕಿ ಒಂದು ಎರಡು ಕಬ್ಬಿನ ತುಂಡುಗಳು ಇಷ್ಟು ಕೊಟ್ಟು ಇದರಿಂದ ನೀನು ಅನ್ನ ಮಾಡಬೇಕು, ಅದರಲ್ಲಿ ಯಾರು ಮಾಡ್ತಾರೆ ಅವರನ್ನು ಮದುವೆ ಮಾಡ್ಕೋಬೇಕು ಅಂತ. ಆಗ ಸುಗ್ಗಲೆ ಅಥವಾ ದುಗ್ಗಳೆ ಎನ್ನುವಂಥ ಹೆಣ್ಮಗಳು ಏನಿದ್ದಾಳೆ ಪರಮಪತಿ ವೃತ್ತಿಯಾಗಿ, ಆಕೆ ಕಬ್ಬಿನ ರಸವನ್ನು ಹಿಂಡಿ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿ ಮುಷ್ಟಿ ಅಕ್ಕಿಯನ್ನು ಹಾಕಿ ಅನ್ನ ಮಾಡ್ಕೊಳ್ತಾರೆ. ಒಪ್ತಾರೆ ದೇವರ ದಾಸಿಮಯ್ಯನವರು, ಆಕೆಯನ್ನು ಸಂಗಾತಿಯನ್ನಾಗಿ ಪಡಿತಾರೆ. ಪಡೆದ ಮೇಲೆ ಮೊಟ್ಟ ಮೊದಲು ಬಂದ ದಿವಸ ಆಕೆಗೆ ಕೈ ಮುಗಿತಾರೆ, ಹೆಂಡತಿಯಾದರೂ ಕೂಡ ಕೈ ಮುಗಿತಾರೆ. ನಮ್ಮ ರಾಮಕೃಷ್ಣ ಪರಮಹಂಸರು ಕೂಡ ಹೆಂಡತಿಯಲ್ಲಿ ತಾಯಿಯನ್ನು ಹೇಗೆ ಕಂಡಿದ್ದರೋ ಹಾಗೆ ದೇವರ ದಾಸಿಮಯ್ಯನವರು ಹಾಗೇನೆ ಅವತ್ತು ಒಂದು ಷರತ್ತು ಹಾಕ್ತಾರೆ ಹಾಗೆ, ನೋಡು ನೀನು ನನ್ನ ಹೆಂಡತಿಯಾಗಿ ಬಂದಿದ್ದೀಯ, ಆದರೆ ನನ್ನದೊಂದು ಷರತ್ತಿದೆ, ಪ್ರತಿನಿತ್ಯ ಊಟಕ್ಕೆ ಬಡಿಸುವಾಗ ಎಲೆಯೋ ತಟ್ಟೆಯೋ ಹಾಕಿದಾಗ ಪಕ್ಕದಲ್ಲಿ ಒಂದು ಲೋಟ ನೀರು ಇಡಬೇಕು, ಕುಡಿಲಿಕ್ಕೆ ಒಂದು ಲೋಟ, ಇನ್ನೊಂದು ಲೋಟ ತುಂಬ ನೀರು, ಪಕ್ಕದಲ್ಲಿ ಒಂದು ಸೂಜಿಯನ್ನು ಇಡಬೇಕು ಅಂತ ಕೇಳ್ತಾರೆ. ಯಾಕೆ ಅಂತ ಆ ಹೆಣ್ಮಗಳು ಕೇಳಲಿಲ್ಲ. ಯಾಕೆಂತ ದೊಡ್ಡ ಮನುಷ್ಯ ಹೇಳು ಅಂದರೆ ಇವತ್ತು ನಾವೇನಾರು ನಮ್ಮ ಹೆಣ್ಮಕ್ಳಿಗೆ ಏನಾರು ಹೇಳಿ ಯಾಕೆ ಮಾಡ್ಬೇಕು ಏನಾಯ್ತು ಅದರಿಂದ ಅಂತ ಹತ್ತಾರೆ ಸಾಮಾನ್ಯವಾಗಿ. ಅವತ್ತು ಯಾಕೆ ಅನ್ನಲಿಲ್ಲ ಆಯಿತು ಅಂತ ಹೇಳಿ ಅದೇ ರೀತಿಯೇ ಬೆಳಗ್ಗೆ ಸಂಜೆ ರಾತ್ರಿ ಊಟಕ್ಕೆ ಕೂತ್ಕೊಂಡ ಒಂದು ಲೋಟ ನೀರು ಒಂದು ಸೂಜಿ ಇಡ್ತಿದ್ರು. ಹಿಂಗೆ ನಡೆಯಿತು ಜೀವನ. ವಯಸ್ಸಾಯಿತು, ಆ ಹೆಣ್ಮಗಳಿಗೆ ತುಂಬ ತೊಂದರೆ ಆಯಿತು, ಸಾಯುವ ಸಂದರ್ಭ ಬಂತು. ಹಾಸಿಗೆ ಹಿಡಿದಿದ್ದಾಳೆ, ದುಗ್ಗಳೇ ಸುಗ್ಗಲೆ ನಿನ್ನ ಪ್ರೀತಿ ನಾನು ಮನಸೋತಿದ್ದೀನಿ, ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ ಹೇಳು ಅಂದಾಗ ಆ ಹೆಣ್ಮಗಳು ಹೇಳ್ತಾಳೆ, ಸ್ವಾಮಿ ನಾನು ಮೊಟ್ಟ ಮೊದಲು ಮನೆಗೆ ಬಂದಾಗ ನೀವೊಂದು ಷರತ್ತನ್ನು ಹಾಕಿದರೆ ಅದನ್ನು ಪರಿಪಾಲನೆ ಮಾಡ್ಕೊತ ಬಂದೆ, ಆದರೆ ಯಾಕೆ ಸೂಜಿ ಇಡಬೇಕು ಊಟ ಟೈಮ್ನಲ್ಲಿ ಅಂತ ಗೊತ್ತಾಗಲಿಲ್ಲ, ಯಾಕೆ ಪ್ರತ್ಯೇಕವಾದ ಒಂದು ಲೋಟ ನೀರ ಇಡಬೇಕು ಅಂತ ಗೊತ್ತಾಗಲಿಲ್ಲ, ಈಗಲಾದರೂ ಹೇಳ್ರಿ ಅದನ್ನು ಕೇಳಿ ನಾನು ಸಾಯ್ತೀನಿ. ಆಗ ಸುಗ್ಗಲಿಗೆ ಶರಣಾಗಿ ಆ ದೇವರ ಮಹರ್ಷಿ ಹೇಳ್ತಾರೆ ದೇವರ ದಾಸಿಮಯ್ಯನವರು, ನೋಡು ಪ್ರಿಯೆ ಅನ್ನ ಬ್ರಹ್ಮ ಒಂದಗಳು ಕೂಡ ತಟ್ಟೆಯಿಂದ ಹೊರಗೆ ಚೆಲ್ಲಿದರೆ ಅದು ಪಾಪಕಾರಿ ಆಗ್ತದೆ, ಅದಕ್ಕಾಗಿನೇ ಒಂದು ಲೋಟ ಪ್ರತ್ಯೇಕ ನೀರಿಡು, ಒಂದು ಸೂಜಿ ಇಡು, ಕೆಳಗೆ ನೀನು ಬಡಿಸುವಾಗ ಒಂದು ಅಗಳು ಹೊರಗೆ ಬಿದ್ದರೂ ಆ ಸೂಜಿಯಿಂದ ತಗೊಂಡು ಅದನ್ನು ತೊಳ್ಕೊಂಡು ಅದು ಬ್ರಹ್ಮಸ್ವರೂಪ ಅಂತ ನಾನು ಸ್ವೀಕಾರ ಮಾಡ್ತೇನೆ. ಆದರೆ ಸುಗ್ಗಲೆ ನೀನು ಬಂದು ಅನೇಕ ವರ್ಷಗಳವರೆಗೆ ನನ್ನ ಸಂಗಾತಿ ಇದ್ದರೂ ಕೂಡ ಒಂದು ಅಗಳು ಹೊರಗೆ ಚೆಲ್ಲಲಿಲ್ಲ, ಅಷ್ಟರ ಮಟ್ಟಿಗೆ ನೀನು ಬಡಿಸಿದೆ ಅಂತ. ಎಂಥವಳು ಅವಳು ಹೆಂಡತಿ, ಇವತ್ತು ಎಲ್ಲೇ ನೋಡ್ಕೊತಾ ಟಿ ವಿ ನೋಡ್ಕೊತಾ ಹೀಗೀಗೆ ದೆಬ್ತಾರೆ ನಮ್ಮ ಹೆಣ್ಮಕ್ಕಳು, ಹೌದಾ? ಗಂಡನ ಕಡೆಗೆ ಇಷ್ಟ ಇಲ್ಲ, ತಟ್ಟೆ ಕಡೆಗೆ ಇಷ್ಟ ಇಲ್ಲ, ಆದರೆ ಸಾಯುವ ತನಕ ಗಂಡನ ಅನುಯಾಯಿಯಾಗಿ ಸತಿಪತಿಗಳೊಂದಾದ ಭಕ್ತಿ ಶಿವಂಗೆ ಮೆಚ್ಚು ಅನ್ನುವಂಥದ್ದು, ಹೌದಾ? ಇಂಥ ಅನೇಕ ಘಟನೆಗಳು ಅವ್ರ ಜೀವನದಲ್ಲಿ ನಡೀತಾವೆ. ಆನಂತರ ತಹಶೀಲ್ದಾರ್ ವಿಶ್ವನಾಥ್ರವರು ಮಾತನಾಡಿ, ಕೋವಿಡ್ ಹಿನ್ನೆಲೆಯಲ್ಲಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗಿದೆ. ಮಗ್ಗವನ್ನ ನೇಯುವ ಮೂಲಕ ಮನುಕುಲಕ್ಕೆ ಬಟ್ಟೆ ಕೊಟ್ಟ ಕೀರ್ತಿ ದಾಸಿಮಯ್ಯನವರಿಗೆ ಸಲ್ಲುತ್ತದೆ ಎನ್ನುತ್ತ ಪ್ರತಿಯೊಬ್ಬರೂ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕೆಂದು ಸಾರ್ವಜನಿಕರಲ್ಲಿ ಕರೆ ನೀಡಿದರು. ಮೊದಲಿಗೆ ನಮ್ಮ ನೇಕಾರ ಸಮಾಜದ ಬಂಧುಗಳಿಗೂ ಎಲ್ಲ ಹಿರಿಯರಿಗೂ ನಮಸ್ಕಾರ ತಿಳಿಸುತ್ತ ನಮ್ಮ ಇಲ್ಲಿ ನೆರವೇರಿದೆಲ್ಲ ನಮ್ಮ ಸಹೋದರಿಗಳಿಗೂ ಸರ್ವರಿಗೂ ನಮ್ಮ ಆದ್ಯ ವಚನಕಾರರಾದ
श्री देवर दासिमेरवर जयंती शुभाशय मुख्यवागी महनीय बेबंद्रे नम बसराज नम बाबू सोमण सरवर वचन मूलक इतिहास नमेंगे हँचितर मुख्यवाड़ी मनुकुल के बटे को नम महानीय देवर दासिमय सोमण सर है नेकार मनु जन बटे भावने नमेंगे मूर्त निजवा अंत समाज में तवेल बंधु बंदी नमें हृदयपूर्वक धन्यवाद रामण्णनवारी विजृंभणे अंत निजवा प्रति बारी ना मेरवण मूलक स्टेज कार्यक्रम तुम अद्धूरता ओद वर्षदी नमेंगे कोविड महामारी सांक्रामिक रोग रोग हिन्दली सरकार आदेश अन्वय ना कचेरी सरल पूजा कार्यक्रम मूलक नाता देवर और ना प्रार्थसा मुद्दे दिन बेग यह महामारी दूर होगी नमें मुद्दे वर्ष विजृंभणे अवकाश मा देवर ना प्रार्थसा ता समाज बंधु हिड़ी बंदी नमेल सार्वजनिक टी वि मध्यम मूलक ना वो विनती नम होसपेटली तुम कॉविड प्रकरण प्रतिदिन दिन दिन हेच्त बता प्रकरण दयम नमेल सार्वजनिक समुदाय मुखंड तम तम वार्डली तम तम वासम प्रदेश नल्वत वर्ष मेलकोटू नम कॉविड लसिके हाकु वाकण दूर प्रयाण आगे मदवे समारंभ बेरे बेरे गुंप जन प्रदेश हमदे तब मनल वे अनिवार्य कारण होते मास्क बड़ी सानिटैजर बड़ी मकड़ों वृद्धर तुम हिदे आरोग्यवा नोड़को ता क्रम वह नान जयंती मूलक नानूल नान विनती मत नेरवे नम हिगू नम देवर देशमय जयंती शुभाशय तुसा यह सदर्भदे नन के मतलब अवकाश मेलू ಚಿಕ್ಕಮಗಳೂರಿನಲ್ಲಿ ಕಿರು ವಿಮಾನ ನಿಲ್ದಾಣ ನಿರ್ಮಿಸಲಾಗುತ್ತಿದೆ. ಈ ಹಿನ್ನೆಲೆ ಮೂಲಸೌಕರ್ಯ ಸಚಿವ ಆನಂದ ಸಿಂಗ್ ರವರು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಸಚಿವರಿಗೆ ಸಾಥ್ ನೀಡಿ ಮಾಹಿತಿ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಿರು ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗುತ್ತಿದೆ. ಈ ಭಾಗವಾಗಿ ಮೂಲಸೌಕರ್ಯ ಸಚಿವ ಆನಂದ್ ಸಿಂಗ್ ರವರು ಚಿಕ್ಕಮಗಳೂರಿಗೆ ಭೇಟಿ ನೀಡಿದ್ದರು. ಈ ವೇಳೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಜಿಲ್ಲಾಧಿಕಾರಿಗಳು, ಎಸ್ಪಿ ಮತ್ತು ಸಿಇಒ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸೇರಿದಂತೆ ಜನಪ್ರತಿನಿಧಿಗಳು ಸಚಿವರಿಗೆ ಹಾರ ಹಾಕುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು. ನಂತರ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ಸಭೆ ನಡೆಸಿದ ಸಚಿವ ಆನಂದ್ ಸಿಂಗ್ ರವರು ಕಿರು ವಿಮಾನ ನಿಲ್ದಾಣ ನಿರ್ಮಾಣದ ಕುರಿತಾಗಿ ಮಾಹಿತಿ ಪಡೆದರು. ನಂತರ ಉದ್ದೇಶಿತ ಕಿರು ವಿಮಾನ ನಿಲ್ದಾಣ ನಿರ್ಮಿಸುವ ಪ್ರದೇಶಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಸಿಇಒಗಳಿಂದ ಮಾಹಿತಿ ಪಡೆದರು. 2018ರಲ್ಲೇ ಕಿರು ವಿಮಾನ ನಿಲ್ದಾಣ ನಿರ್ಮಿಸಲು ಯೋಜನೆ ರೂಪಿಸಲಾಗಿತ್ತು. ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬ ಸೇರಿದಂತೆ ತಾಂತ್ರಿಕ ಕಾರಣಗಳಿಂದಾಗಿ ವಿಮಾನ ನಿಲ್ದಾಣದ ಕಾರ್ಯ ಸ್ಥಗಿತಗೊಂಡಿತ್ತು. ಇದೀಗ ನಾಗರಿಕ ವಿಮಾನಯಾನ ಮಂತ್ರಾಲಯದಿಂದ ಹಸಿರು ನಿಶಾನೆ ದೊರೆತ ಭಾಗವಾಗಿ ಸ್ಥಳ ಪರಿಶೀಲಿಸಿ ತಮ್ಮ ಖಾತೆಯ ಜವಾಬ್ದಾರಿಯನ್ನು ಸಚಿವರು ನಿಭಾಯಿಸಿದರು. ಅದೇ ರೀತಿ ಅಧಿಕಾರಿಗಳು ಕಿರು ವಿಮಾನ ನಿಲ್ದಾಣದ ಕುರಿತು ನೀಲಿನಕ್ಷೆ ಮೂಲಕವಾಗಿ ಸಚಿವರಿಗೆ ಮಾಹಿತಿ ನೀಡಿದರು. ಇನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯವರ ನಿವಾಸಕ್ಕೆ ಸಚಿವರು ಭೇಟಿ ನೀಡಲಾಗಿ ಸಿಟಿ ರವಿಯವರು ಸಚಿವರಿಗೆ ಸನ್ಮಾನಿಸಿ ಗೌರವಿಸಿದರು. ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆ ಹೊಸಪೇಟೆ ಘಟಕದಿಂದ ನಿವೇಶನ ಮತ್ತು ವಸತಿ ರಹಿತರ ಸಮಾವೇಶ ಕೈಗೊಳ್ಳಲಾಗಿತ್ತು. ಈ ವೇಳೆ ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಿ ವಸತಿ ನಿರ್ಮಿಸಿಕೊಡುವಂತೆ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಆಗ್ರಹಿಸಲಾಯಿತು. ಹೊಸಪೇಟೆಯ ಬಳ್ಳಾರಿ ರಸ್ತೆ ಜೆಪಿ ಭವನದಲ್ಲಿ ಸ್ಲಂ ಜನಾಂದೋಲನ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯಿಂದ ನಿವೇಶನ ಮತ್ತು ವಸತಿ ರಹಿತರ ಸಮಾವೇಶ ಏರ್ಪಡಿಸಲಾಗಿತ್ತು.
ಈ ವೇಳೆ ಹೊಸಪೇಟೆ ತಾಲೂಕಿಗೆ ಸಂಬಂಧಿಸಿದ ವಸತಿರಹಿತ ಫಲಾನುಭವಿಗಳು ಸಮಾವೇಶದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಆಯೋಜಕರಲ್ಲಿ ತಮ್ಮ ಅಳಲು ತೋಡಿಕೊಂಡರು. ಇನ್ನು ಸಭೆಯ ನಂತರ ಗದಗ್ನ ಸ್ಲಂ ಜನಾಂದೋಲನ ಕರ್ನಾಟಕದ ಮುಖಂಡ ಇಮ್ತಿಯಾಜ್ ಆರ್ ಮಾನ್ವಿ ಅವರು ಸಮಾವೇಶದ ನಂತರ ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ಹೊಸಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಅದರಲ್ಲೂ ನಗರ ಪ್ರದೇಶದ ಕೊಳಗೇರಿ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ನಿವೇಶನ ರಹಿತರು ವಾಸಿಸುತ್ತಿದ್ದಾರೆ. ಇಂತಹ ಫಲಾನುಭವಿಗಳನ್ನು ಗುರುತಿಸಿ ವಸತಿ ನೀಡಿ ನಿವೇಶನ ನಿರ್ಮಿಸಿಕೊಡುವ ಕೆಲಸವನ್ನು ಸಚಿವ ಆನಂದ್ ಸಿಂಗ್ ರವರು ಮತ್ತು ಅಧಿಕಾರಿಗಳು ಮಾಡಬೇಕಾದ ಅವಶ್ಯವಿದೆ ಎಂದರು. ನನ್ನ ಹೆಸರು ಇಮ್ತಿಯಾಜ್ ಮಾನ್ವಿ, ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಘಟನಾ ಸಂಚಾಲಕರು. ಇವತ್ತು ಹೊಸಪೇಟೆ ನಗರದಲ್ಲಿ ಏನು ವಿಜಯನಗರ ಜಿಲ್ಲೆ ರಚನೆಯಾಗಿದೆ, ಈ ಒಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆ ಹೊಸಪೇಟೆಯಿಂದ ವಸತಿರಹಿತ ಮತ್ತು ನಿವೇಶನ ರಹಿತ ಒಂದು ಸಮಾವೇಶ ನಡೆಸಿದ್ವಿ. ಈ ಒಂದು ಸಮಾವೇಶದ ಮುಖ್ಯವಾದ ಉದ್ದೇಶ ಹೊಸಪೇಟೆ ನಗರದಲ್ಲಿರುವಂಥ ಬಾಡಿಗೆದಾರರು ಮತ್ತು ಸ್ಲಮ್ಗಳಲ್ಲಿ ವಾಸ ಮಾಡತಕ್ಕಂಥ ಬಾಡಿಗೆದಾರರಿಗೆ, ವಸತಿರಹಿತರಿಗೆ ಮತ್ತು ನಿವೇಶನ ರಹಿತರಿಗೆ ಈ ಭಾಗದಲ್ಲಿ ಮನೆ ಹಂಚಿಕೆ ಮತ್ತು ನಿವೇಶನ ಹಂಚಿಕೆ ಆಗಬೇಕು ಅಂತೇಳಿ ಈ ವೇದಿಕೆ ಮೂಲಕ ಒತ್ತಾಯಿಸ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಬರಬೇಕಾಗಿತ್ತು, ಆಮೇಲೆ ಈ ಭಾಗದ ಅಧಿಕಾರಿಗಳು ಕೂಡ ಬರಬೇಕಾಗಿತ್ತು. ಈ ಒಂದು ಮಾಧ್ಯಮದ ಮೂಲಕ ಮಾನ್ಯ ಈ ಭಾಗದ ಶಾಸಕರು ಮತ್ತು ಅಧಿಕಾರಿಗಳು ತಕ್ಷಣ ಈ ಹೊಸಪೇಟೆ ನಗರದ ವಸತಿರಹಿತ ಮತ್ತು ನಿವೇಶನ ರಹಿತರ ಮನವಿಗಳಿಗೆ ಸ್ಪಂದಿಸಿ ಆದಷ್ಟು ಬೇಗನೆ ನಿವೇಶನ ಮತ್ತು ವಸತಿ ಕಲ್ಪಿಸುವಂಥ ಕೆಲಸ ನಮ್ಮ ಈ ಭಾಗದ ಶಾಸಕರು ಮತ್ತು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಈ ಒಂದು ಸಮಾವೇಶದ ಮೂಲಕ ಅವರಿಗೆ ಒತ್ತಾಯಿಸ್ತಾ ಇದ್ದೇನೆ. ಹಂಪಿ ರಸ್ತೆ ಗಾಳಮ್ಮನ ಗುಡಿಯಿಂದ ಕಮಲಾಪುರದವರೆಗೆ 150 ಲಕ್ಷ ಮೊತ್ತದ ಅನುದಾನದಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಪ್ರಯುಕ್ತ ಜನಪ್ರತಿನಿಧಿಗಳು ಸೇರಿದಂತೆ ಆಯಾ ಭಾಗದ ಮುಖಂಡರಿಂದ ಕಾಮಗಾರಿ ಆರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. 90 ವಿಜಯನಗರ ವಿಧಾನಸಭಾ ಕ್ಷೇತ್ರ ಹೊಸಪೇಟೆ ಲೋಕೋಪಯೋಗಿ ಇಲಾಖೆಯ ಉಪ ವಿಭಾಗದಿಂದ 2020-21 ಸಾಲಿನ ಜಿಲ್ಲಾ ಖನಿಜ ನಿಧಿ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 150 ಲಕ್ಷ ಮೊತ್ತದ ಅನುದಾನ ಮಂಜೂರಾತಿಯಾಗಿದೆ. ಈ ಭಾಗವಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಹೂಡಾ ಅಧ್ಯಕ್ಷರು ಸೇರಿದಂತೆ ಮಾಜಿ ಹೂಡಾ ಅಧ್ಯಕ್ಷರು ಮತ್ತು ಆಯಾ ಭಾಗದ ಮುಖಂಡರಿಂದ ಗಾಳಿಮ್ಮನಗುಡಿ ಹತ್ತಿರ ಭೂಮಿ ಪೂಜೆ ಏರ್ಪಡಿಸಲಾಗಿತ್ತು. 150 ಲಕ್ಷ ಮೊತ್ತದಲ್ಲಿ ಗಾಳಿಮ್ಮನ ಗುಡಿಯಿಂದ ಕಮಲಾಪುರದ ಶಾದಿ ಮಹಲ್ವರೆಗೆ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಹೂಡಾ ಅಧ್ಯಕ್ಷ ಅಶೋಕ್ ಜೀರೆ ತಿಳಿಸಿದರು. ಹೊಸಪೇಟೆ ರಸ್ತೆಯಲ್ಲಿರುವ, ಹಂಪಿ ರಸ್ತೆ ಇರುವ ಮತ್ತು ಗಾಳಿಮ್ಮನ ಗುಡಿಯ ರಸ್ತೆಯ ಕಾಮಗಾರಿಕೆ 150 ಕೋಟಿ ಅನುದಾನದಲ್ಲಿ ನಮ್ಮ ಶಾಸಕರು ಒಂದು ಅನುದಾನವನ್ನು ಜಾರಿಗೆ ತಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂದೀಪಣ್ಣನವ್ರಿಗೂ, ಅಶೋಕಣ್ಣನವ್ರಿಗೂ, ತಿಮ್ಮಪ್ಪಣ್ಣನವ್ರಿಗೂ ಮತ್ತು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಈ ಊರಿನ ಮುಖಂಡರು ಎಲ್ಲರಿಗೂ ನಮ್ಮ ಆನಂದ್ ಸಿಂಗ್ ಸರ್ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆನಂದ್ ಸಿಂಗ್ ಅವರ ಒಂದು ಶ್ಲಾಘನೀಯ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಘೋಷಣೆ ಆಯಿತು. ನಿಜವಾಗಲೂ ಇದು ಯಾರೂ ಇಷ್ಟು ಜಿಲ್ಲೆ ಆಗ್ತದೆ ಅಂದ್ಕೊಂಡಿದ್ದಿಲ್ಲ. ಅಂತ ಒಂದು ಘನ ಕಾರ್ಯವನ್ನು ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸಿದ್ದಾರೆ. ಅವರಿಗೆ ನಮ್ಮ ಹೊಸಪೇಟೆ ನಗರದ ಪರವಾಗಿ ಮತ್ತು ಇಲ್ಲಿ ಎಲ್ಲ ನಾಗರಿಕರು ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ಥರ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋಂಥ ರೈತರೇ ಜಾಸ್ತಿ. ಅಂಥ ರೈತರಿಗೆ ಅನುಕೂಲ ಆಗಬೇಕು, ಅವರು 2 ಅಥವಾ 3 ಬೆಳೆ ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಒಂದು 280 ಕೋಟಿ ಅನುದಾನದಲ್ಲಿ ಏತ ನೀರಾವರಿ ಕಾರ್ಯಕ್ರಮವನ್ನು ಕೂಡ ತಂದಿದ್ದಾರೆ. ಅದು ಕೂಡ ಕೆಲಸ ಶುರು ಆಗಿದೆ. ಮತ್ತು ಇದೇ ಥರ ನಮ್ಮ ಹೊಸಪೇಟೆಯಲ್ಲಂತೂ ದಿವಸ ಒಂದು ಕಡೆ ರೋಡ್ ಪೂಜೆ ಮಾಡ್ತಾಯಿದ್ದೀವಿ. ಇವತ್ತು ಬರೀ ಪೂಜೆ ಮಾಡೋದಲ್ಲ, ನಾವು ನೆಕ್ಸ್ಟ್ ಟೈಮ್ ಆ ರೋಡಿಗೆ ಬಂದಾಗ ಆ ರೋಡ್ಗಳೆಲ್ಲ ಕಂಪ್ಲೀಟ್ ಆಗಿರ್ತವೆ. ಅಂಥ ಒಂದು ಕೆಲಸ ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತಾ ಇದ್ದಾವೆ. ಇದು ನಿಜವಾಗಲೂ ಶ್ಲಾಘನೀಯ. ಇದಕ್ಕೆಲ್ಲ ನಮ್ಮ ಶಾಸಕರಾದ ಆನಂದ್ ಸಿಂಗ್ ಅವರೇ ಹೊಣೆ ಮತ್ತು ಅವರ ಒಂದು ಮುಂದಾಲೋಚನೆಯಿಂದ ಈ ಎಲ್ಲ ಕೆಲಸಗಳು ಆಗ್ತಾಯಿದ್ದಾವೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ತೆರಳುವ ಮುಖ್ಯ ರಸ್ತೆ ಇದಾಗಿದ್ದು 150 ಲಕ್ಷ ಮೊತ್ತದಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತಿರುವುದು ಸಂತಸದ ಸಂಗತಿ. ಅದೇ ರೀತಿ 90 ವಿಜಯನಗರ ಕ್ಷೇತ್ರದ ಅಭಿವೃದ್ಧಿಗೆ 1000 ಕೋಟಿ ಮೊತ್ತದ ಅನುದಾನ ತರುವಲ್ಲಿ ಯಶಸ್ಸು ಕಾಣುತ್ತಿರುವ ಸಚಿವ ಆನಂದ್ ಸಿಂಗ್ ರವರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇರಿಸಿರುವ ಕಾಳಜಿ ನಿಜಕ್ಕೂ ಸ್ವಾಗತಾರ್ಹವೆಂದು
ಕಾಂಗ್ರೆಸ್ ಮುಖಂಡರು ಮತ್ತು ಮಾಜಿ ಹೂಡ ಅಧ್ಯಕ್ಷರಾದ ಎಲ್ ಸಿದ್ದನಗೌಡರು ಈ ವೇಳೆ ಪ್ರಶಂಸೆ ವ್ಯಕ್ತಪಡಿಸಿದರು. ನಮ್ಮ ಊರಿನ ಗಾಳಮನಗುಡಿ ಹತ್ತಿರದಿಂದ ಹಿಡಿದು ಮಲ್ಪಂಗುಡಿ ಹತ್ತಿರ ಇರತಕ್ಕಂಥ ಗಾಳಮನಗುಡಿಯಿಂದ ಹಿಡಿದು ಕಾಮಲಾಪುರ ಶಾದಿಮಲ್ವರೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯ ಮುಖ್ಯ ರಸ್ತೆಯ ಅಭಿವೃದ್ಧೀಕರಣದಲ್ಲಿ ಡಿಎಂಎಫ್ ಫಂಡ್ನಿಂದ ನಮ್ಮ ಸಚಿವರು ಈಗೇನು ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಅತ್ಯಂತ ಶ್ಲಾಘನೀಯವಾದದ್ದು. ಮತ್ತು ಈ ರಸ್ತೆ ಬಹಳ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಹೆಬ್ಬಾಗಿಲು ಅಂತಂದ್ರೂ ಕೂಡ ತಪ್ಪಾಗಲಾರ್ದಿದು ಅಂಥ ಒಂದು ರಸ್ತೆಯ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನ ಕೊಡುವುದರ ಮೂಲಕ ನಮ್ಮ ಸಚಿವರು ಈಗಾಗಲೇ ವಿಜಯನಗರ ಜಿಲ್ಲೆ ಹಮ್ಮಿಕೊಂಡಿರ್ತಕ್ಕಂಥ ವಿಜಯನಗರ ಜಿಲ್ಲೆ ರಚನೆಯಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಅವರ ಹಿಂದಿರ್ತಕ್ಕಂಥ ಅವರೆಲ್ಲ ಅವರ ಜೊತೆಗೆ ಸಹವರ್ತಿಗಳು ಕೂಡ ಅವರ ಸ್ನೇಹಿತರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಂತ್ರಿಗಳು ಸುಮಾರು ನಮ್ಮ ಹೊಸಪೇಟೆ ನಗರದಲ್ಲಿ 100 ಕೋಟಿ ರೂಪಾಯಿ ಅಂದ್ರೇನು 1000 ಕೋಟಿ ಅಂದ್ರೂ ತಪ್ಪಾಗಲಾರ್ದು ಅಷ್ಟು ಅನುದಾನ ತಂದಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯುರಾರೋಗ್ಯ ಸೌಭಾಗ್ಯ ಮತ್ತು ಇದಕ್ಕಿಂತ ಉನ್ನತವಾದಂಥ ಸ್ಥಾನ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಕೂಡ ಜಿಲ್ಲೆಯ ರಚನೆ ಮಾಡೋದು ಅಷ್ಟೇ ಸುಲಭದ ಕೆಲಸ ಅಲ್ಲ. ಇಡೀ ನಮ್ಮ ಕರ್ನಾಟಕ ತಿರುಗಿ ನೋಡ್ತಕ್ಕಂಥ ರೀತಿಯಲ್ಲಿ 31ನೇ ಜಿಲ್ಲೆಯಾಗಿ ಅದು ಒಂದೇ ಒಂದು ಜಿಲ್ಲೆಯನ್ನು ಘೋಷಣೆ ಮಾಡಬೇಕಾದ್ರೆ ಭಾಳ ಅತ್ಯಂತ ಭಾಳ ಕಷ್ಟಕರವಾದಂಥ ಕೆಲಸ. ಅದನ್ನು ಬಹಳ ಸೂಕ್ಷ್ಮವಾಗಿ ಬೆಣ್ಣೆಯಿಂದ ಕೂಲು ತೆಗೆದಂಗೆ ಮತ್ತು ಸಚಿವರು ಭಾಳ ಸೂಕ್ಷ್ಮವಾಗಿ ಇದನ್ನು ಜಿಲ್ಲೆ ಘೋಷಣೆ ಮಾಡಲಿಕ್ಕೆ ಅನುಭವ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅತ್ಯಂತ ನಮ್ಮ ವಿಜಯನಗರ ಜಿಲ್ಲೆಯ ಪರವಾಗಿ ಮತ್ತು ಈ ಭಾಗದ ಜನಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಮೂಲಕ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ ಗಾಳಮ್ಮ ದೇವಿ ಅವರಿಗೆ ಭಗವಂತ ಆಯುರಾರೋಗ್ಯ ಸೌಭಾಗ್ಯ ಕರುಣಿಸಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಕಾಣೆಯಾದ ಯುವತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 20 ವರ್ಷದ ತಾಯಮ್ಮ ಎಂಬ ಯುವತಿ ಕಮಲಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ವೆಂಕಟಾಪುರ ಗ್ರಾಮದಿಂದ ಕಾಣೆಯಾಗಿದ್ದಾಳೆ. ಕಮಲಾಪುರದಲ್ಲಿ ಬರುವ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಗೆ ಹೋಗಿ ಹಣವನ್ನು ಬಿಡಿಸಿಕೊಂಡು ಬರುವುದಾಗಿ ಹೇಳಿ ಹೋಗಿರುವ ತಾಯಮ್ಮ ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಈ ಕುರಿತಾಗಿ ಈಕೆಯ ತಾಯಿ ಇಂದ್ರಮ್ಮನವರು ದಿನಾಂಕ 14ರಂದು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಕಮಲಾಪುರ ಪೊಲೀಸ್ ಠಾಣೆಯು 20 ವರ್ಷದ ತಾಯಮ್ಮನ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದೆ. ಈ ಭಾವಚಿತ್ರದಲ್ಲಿರುವ ತಾಯಮ್ಮ ಯಾರಿಗಾದರೂ ಕಂಡು ಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ಏನಾಯ್ತು? ಎನಿಥಿಂಗ್ ಸೀರಿಯಸ್? ಸೆಲ್ಫೋನ್ನಲ್ಲಿ ಏನಾದರೂ ಸೀರಿಯಸ್ ಮಾಡೋದನ್ನು ನೋಡಿದೀಯಾ? ಸೀರಿಯಸ್ ಆಗೋ ವಿಷಯನೇ ನೋಡಿದನ್ನ. ಓ ಶಿಟ್, ಲೋ ನಂಗೂ ಫಾರ್ವರ್ಡ್ ಮಾಡು, ಎಲ್ಲ ಗ್ರೂಪ್ನಲ್ಲೂ ಕಳಿಸ್ತೀನಿ. ಇಲ್ಲಿ ನೋಡು, ತಿಳ್ಕೋ, ಯಾರೋ ಇದನ್ನ ನಿನಗೆ ಕಳಿಸಿ ತಪ್ಪು ಮಾಡಿದ ಹಾಗೆ ನೀನು ಮಾಡಬೇಡ. ಇದರಲ್ಲೇನ್ ತಪ್ಪು? ಹೌದು ಹೌದು, ತಪ್ಪೆ. ನಮಗ್ ಬರೋ ಅಕ್ಷಪಾರ್ಹ ವಿವಾದಿತ ಫೋಟೋ ಅಥವಾ ಕ್ಲಿಪ್ಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳಿ. ಸಮಾಜ ಧರ್ಮಗಳ ನಡುವೆ ಬಿರುಕು ಬಿಟ್ಟು ಜೊತೆಲೆ ವ್ಯಕ್ತಿಗತ ನಿಂದನೆ ಚರಿತ್ರಕ್ಕೆ ಧಕ್ಕೆ ಉಂಟು ಮಾಡುವ ಮೆಸೇಜ್ ಅಥವಾ ವಿಡಿಯೋ ಲೈಕ್ ಫಾರ್ವರ್ಡ್ ಮಾಡಬೇಡಿರಿ. ಅದರ ಮೇಲೆ ಕಮೆಂಟ್ ಕೊಡಬೇಡಿ. ಇಂತಹ ಮೆಸೇಜ್ ಅಕ್ಷಪಾರ್ಹ ವಿಡಿಯೋ ಕ್ಲಿಪ್ಗಳನ್ನು ತಕ್ಷಣ ಡಿಲೀಟ್ ಮಾಡಿ. ಸಾಮಾಜಿಕ ಭದ್ರತೆಯನ್ನು ಕಾಪಾಡಿ. ಈ ಎಚ್ಚರಿಕೆ ನಾವು ವಹಿಸದಿದ್ದಲ್ಲಿ ಸೈಬರ್ ಕ್ರೈಂ ಆಕ್ಟ್ ಅಡಿಯಲ್ಲಿ ನಿಮ್ಮ ಮೇಲೆ ಅಪರಾಧ ನೋಂದಾಯಿಸಲಾಗುವುದು. ಪೊಲೀಸ್ ದಳದ ಸೈಬರ್ ಕ್ರೈಂ ವಿಭಾಗ ಇಂತಹ ಸಮಾಜ ಕಂಟಕ ಕಾರ್ಯಗಳ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ. ಜಾಗೃತ ನಾಗರಿಕರಾಗಿರಿ, ಸಮಾಜದ ಶಾಂತತೆ ಸೌಹಾರ್ದತೆಯನ್ನು ಕಾಪಾಡಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100 ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಾಲೂಕು ಆಡಳಿತಾಂಗದಿಂದ ನೆರವೇರಿದ ದೇವರ ದಾಸಿಮಯ್ಯನವರ ಜಯಂತಿ. ವಚನಕಾರ ದಾಸಿಮಯ್ಯ ಬಸವಣ್ಣನವರಿಗಿಂತಲೂ ಮೊದಲಿಗರು. ಮಾಬಾ ಸೋಮಣ್ಣ ಸ್ಪಷ್ಟ.
ಚಿಕ್ಕಮಗಳೂರಿನಲ್ಲಿ ನಿರ್ಮಾಣಗೊಳ್ಳಲಿರುವ ಕಿರು ವಿಮಾನ ನಿಲ್ದಾಣ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಮೂಲಸೌಕರ್ಯ ಸಚಿವ ಆನಂದ್ ಸಿಂಗ್. ಜೆಪಿ ಭವನದಲ್ಲಿ ನೆರವೇರಿದ ನಿವೇಶನ ಮತ್ತು ವಸತಿ ರಹಿತರ ಸಮಾವೇಶ. ನಿವೇಶನ ರಹಿತರಿಗೆ ವಸತಿ ಹಂಚಿಕೆ ಮಾಡುವಂತೆ ಸಚಿವರಿಗೆ ಆಗ್ರಹಿಸಿದ ಸಮಾವೇಶದ ಆಯೋಜಕರು. 1.5 ಕೋಟಿ ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ಹಂಪಿ ರಸ್ತೆ. ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. ಸಾಕಷ್ಟು ಅನುದಾನ ತರುತ್ತಿರುವ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದನೆ ತಿಳಿಸಿದ ಮಾಜಿ ಹುಡಾ ಅಧ್ಯಕ್ಷ ಎಲ್ ಸಿದ್ದನಗೌಡ. ವೆಂಕಟಾಪುರ ಗ್ರಾಮದಿಂದ ಕಾಣೆಯಾದ 20 ವರ್ಷದ ಯುವತಿ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.